ನಟನಿಗೆ ಸಂಬಂಧಿಸಿದಂತಹ ಮೆಗಾ ನ್ಯೂಸ್. ಸ್ಟಾರ್ ನಟನ ಮದುವೆ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಮದುವೆ ವದಂತಿ ಬಗ್ಗೆ ಆ ಖ್ಯಾತ ನಟ ಏನ್ ಹೇಳಿದ್ರು ಆಗುತ್ತೆ? ನರೇಶ್ ಬಾಬು ಹಾಗೂ ಪವಿತ್ರ ಮದುವೆ ಬಗ್ಗೆ ಸಾಕಷ್ಟು ವದಂತಿಗಳು ಹರಡಿತ್ತು. ಇದ್ರ ಬಗ್ಗೆ ಆ ನಟ ಏನ್ ಹೇಳಿದ್ರು? ಬಿ ಟಿವಿಯಲ್ಲಿ ನರೇಶ್ ಬಾಬು ಅವರ ಎಕ್ಸ್ಕ್ಲೂಸಿವ್ ಮಾತು. ಬಿ ಟಿವಿ ಬಳಿ ನರೇಶ್ ಬಾಬು ಏನ್ ಹೇಳಿದ್ರು ಹಾಗಿದ್ರೆ, ಪವಿತ್ರ ಲೋಕೇಶ್ ಮದುವೆ ವದಂತಿ ಬಗ್ಗೆ ಮೌನ ಮುರಿದಿದ್ದಾರೆ ನಟ. ಪತ್ನಿ ರಮ್ಯಾ ರಘುಪತಿ ಆರೋಪದ ಬಗ್ಗೆ ನರೇಶ್ ಬಾಬು ಏನ್ ಹೇಳಿದ್ದಾರೆ ಹಾಗಿದ್ರೆ, ಪವಿತ್ರ ಲೋಕೇಶ್ ಬಗ್ಗೆ ನರೇಶ್ ಕೊಟ್ಟಂತಹ ಸ್ಪಷ್ಟನೆ ಏನು? ಸಾಕಷ್ಟು ದಿನಗಳಿಂದ ಕೂಡ ಪವಿತ್ರ ಲೋಕೇಶ್ ಹಾಗೂ ನರೇಶ್ ಬಾಬು ಇಬ್ರು ಕೂಡ ಮದುವೆ ಆಗಿದ್ದಾರೆ ಅನ್ನುವಂತಹ ವದಂತಿಗಳು ಎಲ್ಲೆಡೆ ಹರಿದಾಡ್ತಾ ಇತ್ತು. ಅದ್ರ ಬಗ್ಗೆ ಮೌನ ಮುರಿದಿರುವಂತಹ ನಟ ನರೇಶ್ ಬಾಬು ಅವರು ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಬಿ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಆಗಿ ಏನ್ ಮಾತನಾಡಿದ್ರು? ತೆಲುಗು ಖ್ಯಾತ ನಟರಾಗಿರುವಂತಹ ನರೇಶ್ ಬಾಬು ಹಾಗೆ ಕನ್ನಡದ ಪವಿತ್ರ ಲೋಕೇಶ್ ಇಬ್ರು ಕೂಡ ಮದುವೆಯಾಗಿದ್ದಾರೆ ಅನ್ನುವಂತಹ ವದಂತಿಗಳು ತುಂಬಾನೇ ಹರಿದಾಡ್ತಾ ಇತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಇವರಿಬ್ಬರ ಫೋಟೋಗಳು ವೈರಲ್ ಆಗ್ತಾ ಇತ್ತು. ಇವರಿಬ್ಬರು ಮದುವೆ ಕೂಡ ಆಗಿದ್ದಾರೆ, ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ ಅನ್ನುವಂತಹ ಸಾಕಷ್ಟು ವದಂತಿಗಳು ಹರಿದಾಡ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಇವರು ನರೇಶ್ ಬಾಬು ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಬಿ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಮಾತನಾಡ್ತಾರೆ. ಒಂದ್ ಕಡೆ ನೋಡ್ತಾ ಇರಬಹುದು ರಮ್ಯಾ ರಘುಪತಿ, ನರೇಶ್ ಬಾಬು ಅವರ ಪತ್ನಿ, ಇವರು ಒಂದ್ ಕಡೆ ಆರೋಪವನ್ನ ಮಾಡ್ತಾರೆ. ಸದ್ಯ ಈ ಆರೋಪಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನರೇಶ್ ಬಾಬು ಅವರು. ಮತ್ತೊಂದು ಕಡೆ ಪವಿತ್ರ ಲೋಕೇಶ್ ಹಾಗೂ ನರೇಶ್ ಬಾಬು ಒಟ್ಟಿಗೆ ಎಲ್ಲೋ ಒಂದ್ ಕಡೆ ಹೋಗಿರುವಂತದ್ದು. ಸೊ ಇವರಿಬ್ಬರ ಈ ಒಂದು ಫೋಟೋಗಳನ್ನ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿರೋದಾಗಿರಬಹುದು ಅಥವಾ ಅವರಿಬ್ರು ಒಟ್ಟಿಗಿರುವಂತಹ ಫೋಟೋಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗ್ತಿತ್ತು. ಸಾಕಷ್ಟು ವದಂತಿಗಳು ಕೇಳಿ ಬಂದಿತ್ತು. ಇವರಿಬ್ರು ಕೂಡ ಮದುವೆಯಾಗಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ಇದುವರೆಗೂ ಅವರಿಬ್ರು ಕೂಡ ತೆಗೆಸಿಕೊಂಡಂತಹ ಸಾಕಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಂದ್ರಲ್ಲಿ ಸಿಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇವರಿಬ್ಬರ ಮದುವೆ ವದಂತಿ ಹರಿದಾಡಿತ್ತು. ಸದ್ಯ ಮೌನ ಮುರಿದಿರುವಂತಹ ನರೇಶ್ ಬಾಬು ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಬಿ ಟಿವಿ ಜೊತೆ ಮಾತನಾಡಿದ್ದಾರೆ.